Hello friends, welcome back to my channel. So ivattina video really completely different topic but very important and sumarjanike helpful aguvanta products, completely home need products antane helbodu. Ivattu navidivi Superior Solar Company. So ivratra obviously nimge name nodi tashane gothagutte solar, yes ivratra solars available irutte, geysers available irutte, chimney stoves ella reethi home needs ella kuda nu available irutte. Mainly newly mostagi mane kattoorugantu definitely ವಿಡಿಯೋ ಯೂಸ್ಫುಲ್ ಆಗುತ್ತೆ. ಇವತ್ತು ನಾವಿದ್ದೀವಿ ಸುಪೀರಿಯರ್ ಸೋಲಾರ್ ಡೈರೆಕ್ಟ್ ಕಂಪ್ನಿಯಲ್ಲಿ. ಫ್ರೆಂಡ್ಸ್, ಈ ಬ್ರ್ಯಾಂಡ್ ಬಗ್ಗೆ ಈಗಾಗಲೇ ಸುಮಾರು ಜನಕ್ಕೆ ಪರಿಚಯ ಇದ್ದೇ ಇರುತ್ತೆ. ಸೋಲಾರ್ ಅಂದ ತಕ್ಷಣ ಇದೊಂದು ಲೀಡಿಂಗ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಬಟ್ ಮಿಡಲ್ ಮ್ಯಾನ್ಸ್ ಇರ್ತಾರೆ, ಅಂದರೆ ಡೀಲರ್ಸ್ ಇರ್ತಾರೆ. ಇವತ್ತು ನಾವಿದ್ದೀವಿ ಡೈರೆಕ್ಟ್ ಕಂಪ್ನಿಯಲ್ಲಿ. ಸೊ ನಿಮಗೆ ಪ್ರೈಸಸ್ ಕೂಡ ತುಂಬಾ ರೀಸನಬಲ್ ಪ್ರೈಸಸ್ಸಲ್ಲಿ ಇರುತ್ತೆ, ಹಾಗೂ ಈಗ ಫೆಸ್ಟಿವಲ್ ಆಫರ್ಸ್ ಕೂಡ ಇವರಲ್ಲಿ ಅವೈಲೇಬಲ್ ಇದೆ. ಫ್ರೆಂಡ್ಸ್, ನೀವು ಡೈರೆಕ್ಟಾಗಿ ಸ್ಟೋರ್ಗೆ ವಿಸಿಟ್ ಮಾಡಿ ಕೂಡ ಒಂದ್ಸರಿ ಚೆಕ್ ಮಾಡಿ ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ಕೋಬೋದು. ಇಫ್ ಇನ್ ಕೇಸ್ ನಿಮಗೆ ವಿಸಿಟ್ ಮಾಡೋಕ್ಕಾಗಲ್ಲ ಅಂದರೆ ಅವರೇ ನಿಮಗೆ ಡೈರೆಕ್ಟಾಗಿ ಮನೆಗೆ ಬಂದು ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಕೂಡ ಆರ್ಡರ್ಸ್ನ ತೊಗೊಳ್ತಾರೆ. ಹಾಗೂ ಡೀಲರ್ಶಿಪ್ ಬೇಕಿದ್ರೆ, ಅಂದರೆ ಯಾರಾದರೂ ಇವ್ರ ಕಂಪ್ನಿಗೆ ಟೈಪ್ ಆಗಿ ಸೇಲ್ ಮಾಡಬೇಕು ಅಂತಿದ್ರೆ ನೀವು ಡೆಫಿನೆಟ್ಲಿ ಜಾಯ್ನ್ ಆಗ್ಬೋದು. ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫರ್ದರ್ ಡೀಟೇಲ್ಸು ನಿಮಗೆ ಎಲ್ಲ ವಿಡಿಯೋಲಿ ತಿಳಿಸಿದ್ದೀನಿ. ಫ್ರೆಂಡ್ಸು, ಫುಲ್ ವಿಡಿಯೋ ವಾಚ್ ಮಾಡಿ ಎಲ್ಲ ಡೀಟೇಲ್ಸು ನಿಮಗೆ ವಿಡಿಯೋದಲ್ಲಿದೆ. ಬೈ ದ ವೇ, ಸ್ಟೋರ್ ಲೊಕೇಟ್ ಆಗಿರೋದು ಬಂದು 85th ರೋಡ್, ಕೆಂಗೇರಿ ಮೇನ್ ರೋಡ್. ಫ್ರೆಂಡ್ಸ್, ಇದು ಕೆಂಗೇರಿ ರೋಡ್, ಇದು ನಿಯರ್ ಬೈ ಅರುಣೋದಯ ಕಾಲೇಜ್. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ಲಿ ಅಡ್ರೆಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಗೂ ಗೂಗಲ್ ಮ್ಯಾಪ್ ಲಿಂಕ್ಸ್ ನಾನು ಎಲ್ಲನೂ ಪ್ರೊವೈಡ್ ಮಾಡ್ತೀನಿ. ಒಂದ್ಸರಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ನೀವು ಚೆಕ್ ಮಾಡಿ. ಸೊ ಹಾಗೂ ಇವ್ರದ್ದು ವೆಬ್ಸೈಟ್ ಕೂಡ ಇದೆ. ಫ್ರೆಂಡ್ಸ್, ವೆಬ್ಸೈಟಲ್ಲಿ ಕೂಡ ನೀವು ಪ್ರಾಡಕ್ಟ್ಸ್ ಎಲ್ಲ ನೋಡ್ಬೋದು. ತುಂಬ ಒಳ್ಳೆ ಬ್ರ್ಯಾಂಡ್ ಇದೆ ಇದು, ಖಂಡಿತ ನಿಮ್ಮೆಲ್ಲರಿಗೂ ಪರಿಚಯ ಇರುತ್ತೆ. ಸೋಲಾರ್ಸಲ್ಲಿ ಮೇನ್ಲಿ ನೀವು ನೋಡೇ ಇರ್ತೀರ. ಇದ್ರ ಜೊತೇಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಕೂಡ ತುಂಬಾ ಇದೆ. ಗೀಸರ್ಸು, ಸ್ಟೌಸು, ಆಮೇಲೆ ವಾಟರ್ ಗೀಸರ್ಸು, ಗ್ಯಾಸ್ ಗೀಸರ್ಸು ಎಲ್ಲನೂ ಸಿಗುತ್ತೆ. ವಿಡಿಯೋದಲ್ಲಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದರೆ ಖಂಡಿತ ನೋಡ್ಬೋದು. ಮೇನ್ಲಿ ಈ ಬ್ರ್ಯಾಂಡಲ್ಲಿ ನಿಮಗೆ ಸರ್ವಿಸ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಮೇನ್ಲಿ ಅಫೋರ್ಡಬಲ್ ಪ್ರೈಸಸ್ಸಲ್ಲಿದೆ. ಡೆಫಿನೆಟ್ಲಿ ನೀವು ಕಂಪೇರ್ ಮಾಡಿ ತೊಗೋಬೋದು. ಫುಲ್ ವಿಡಿಯೋ ವಾಚ್ ಮಾಡಿ, ನಾನು ಮತ್ತೆ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ಎಲ್ಲ ಎಂಕ್ವೈರೀಸ್ಗೆ ನಾನು ಆಲ್ಮೋಸ್ಟ್ ಅವ್ರನ್ನ ಕ್ವೆಶ್ಚನ್ ಮಾಡಿ ಎಲ್ಲನೂ ಅವರು ಆನ್ಸರ್ ಮಾಡಿರ್ತಾರೆ. ಫ್ರೆಂಡ್ಸ್, ಸೊ ಹಾಗಾಗಿ ನೋಡಿ, ಫರ್ದರ್ ಎಂಕ್ವೈರಿ ಏನಾದರೂ ಇದ್ದರೆ, ನಿಮ್ಮ ಮನೆಗೆ ಏನಾದರೂ ನೀವು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಸ್ಕ್ರೀನ್ ಮೇಲೆ ನೋಡೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ಅವರೇ ಡೈರೆಕ್ಟಾಗಿ ಬಂದು ಇನ್ಸ್ಟಾಲ್ ಮಾಡಿ ಕೊಡ್ತಾರೆ, ಹಾಗೂ ಸೈಟ್ ವಿಸಿಟ್ ಮಾಡಿ ಏನು ರಿಕ್ವೈರ್ಮೆಂಟ್ ಇದೆ, ಯಾವ ಕೆಪಾಸಿಟಿಯಲ್ಲಿ ರಿಕ್ವೈರ್ಮೆಂಟ್ ಇದೆ ಅಂತ ಕೂಡ ಅವರೇ ನಿಮಗೆ ಗೈಡ್ ಮಾಡ್ತಾರೆ. ಸೊ ಕಂಪ್ಲೀಟ್ಲಿ ಸರ್ವಿಸ್ ವೈಸ್ ಅಂತೂ ನೀವು ಟೆನ್ಷನ್ ಮಾಡ್ಕೊಳ್ಳೇಬೇಕಾಗಿಲ್ಲ. 100% ಬೆಸ್ಟ್ ಸರ್ವಿಸ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಹಲೋ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಎಸ್, ಇವತ್ತು ನಾವಿದ್ದೀವಿ ಸುಪೀರಿಯರ್ ಸೋಲಾರ್ ಕಂಪ್ನಿಯಲ್ಲಿ. ಸೊ ನೇಮ್ ಹೇಗಿದೆ ಹಾಗೆ ಗೊತ್ತಾಗುತ್ತೆ, ನಿಮ್ಮಲ್ಲಿ ಕಂಪ್ಲೀಟ್ಲಿ ಸೋಲಾರ್ ವೆರೈಟೀಸ್ ಎಲ್ಲ ಸಿಗುತ್ತೆ ಅಂತ ಹೇಳಿ. ಇದೊಂಥರ ಯೂನಿವರ್ಸಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರಿಗೂ ದಿನನಿತ್ಯ ಬೇಕಾಗಿರುವಂಥ ಒಂದು ಪ್ರಾಡಕ್ಟ್ ಅದು. ಈ ಥರ ಬ್ಯುಸಿ ಶೆಡ್ಯೂಲ್ಸಲ್ಲಿ ಅಂತೂ ಯಾರಿಗೂ ಕೂಡ ಈಗ ಟೈಮ್ ಇರೋದಿಲ್ಲ. ಸೊ ಅದು ಇನ್ಸ್ಟೆಂಟ್ ವಾಟರ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಮೊದಲು ನಿಮ್ಮ ಕಂಪ್ನಿ ಬಗ್ಗೆ, ನಿಮ್ಮ ಬಗ್ಗೆ ಎಲ್ಲ ಕೂಡ ತಿಳಿಸ್ಬಿಡಿ ಸರ್. ಮೇಡಮ್, ನಮ್ಮ ಕಂಪ್ನಿ ಸ್ಟಾರ್ಟ್ ಆಗಿ 2010 ನಮ್ಮ ಕಂಪ್ನಿ ಸ್ಟಾರ್ಟ್ ಆಗಿದೆ. ಸೊ ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ನಮ್ಮದೇ ಓನ್ ಪ್ಲಾಂಟ್ ಮತ್ತೆ ನಮ್ಮದೇ ಓನ್ ಫ್ಯಾಕ್ಟರಿ ಇರೋದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಜೊತೆಗೆ ನಾವು ನಮ್ಮದು ಸೇಲ್ಸು ಸರ್ವಿಸು ಆಲ್ ಓವರ್ ಕರ್ನಾಟಕ ಕೂಡ ನಮ್ಮ ಸೇಲ್ಸ್ ಸರ್ವಿಸ್ ಇದೆ, ನಮ್ಮ ಡೀಲರ್ಸ್ ಇದ್ದಾರೆ. ಕಸ್ಟಮರ್ ಎಲ್ಲೇ ಕೇಳಿದ್ರು ಕೂಡ 24x7 ಸರ್ವಿಸ್ ಸೆಂಟರ್ ಇದೆ, ಮತ್ತೆ ಪ್ರಾಡಕ್ಟ್ ಡೆಲಿವರಿ ಆಗುತ್ತೆ, ಎಲ್ಲ ಕಡೆನೂ ಸ್ಟಾಕ್ ಇದೆ ನಮ್ಮಲ್ಲಿ. ಕಸ್ಟಮರು ವೆಬ್ಸೈಟಲ್ಲಿ ಕೂಡ ನೋಡ್ಬೋದು, ಮತ್ತೆ ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲೂ ಕೂಡ ನೋಡ್ಬೋದು, ಮತ್ತೆ ಗೂಗಲ್ ಮಾಡ್ಬೋದು. ಪ್ರತಿಯೊಂದು ಕೂಡ ನಮ್ದು ಎಲ್ಲ ಕಡೆ ಅವೈಲಬಿಲಿಟಿ ಇದೆ. ಈ ಶಾಪ್ ಬಂದು ಆಲ್ರೆಡಿ 2010 ಕೂಡ ಇಲ್ಲೇ ಇದೆ ನಮ್ಮ ಶಾಪ್ ಇದು. ಸೊ ನಮ್ಮಲ್ಲಿ ಸೋಲಾರ್ ಪ್ರಾಡಕ್ಟ್ ಅಲ್ಲದೆ ಇನ್ನೂ ಕೆಲವು ಪ್ರಾಡಕ್ಟ್ಸ್ ಎಲ್ಲ ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ. ಹೌದು ಹೌದು, ತುಂಬಾ ಪ್ರಾಡಕ್ಟ್ಸ್ ನಮ್ಮಲ್ಲಿ. ಸೋಲಾರ್ ಎಲೆಕ್ಟ್ರಿಕಲ್ ಚಿಮ್ನಿ ಇದೆ, ಚಿಮ್ನಿಸ್ ನೋಡಿ, ಈ ಚಿಮ್ನಿಸ್ ಕೂಡ ಇದೆಲ್ಲ ಎಲ್ಲ ಕೂಡ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಸೊ ಇದು ಚಿಮ್ನಿಸ್ ನೋಡಿ, ಇದು ಸ್ಟೆಲ್ಲಾ ಅಂತ ಹೇಳ್ತೀವಿ, ಬ್ಯಾಂಗ್ಳೂರಲ್ಲೇ ಇದೆ ಮೇಡಮ್, ಕುಮ್ಗಟ್ಟ ರೋಡ್ ಅಂತ ಬರುತ್ತೆ, ಕೆಂಗೇರಿ ತವರೇಕೆರೆ ಮೇನ್ ರೋಡ್ ಅಲ್ಲಿ ಬರುತ್ತೆ. ಸೊ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಪ್ಲಾಂಟ್. ಹೌದು ಮೇಡಮ್, ಇದು ಕೆಂಗೇರಿ ರಿಂಗ್ ರೋಡು, ಜ್ಞಾನಭಾರತಿ, ಮರಿಯಪ್ಪನ್ ಪಾಳ್ಯ, ಆಪೋಸಿಟ್ ಟು VS ಸ್ಕೂಲು, ನಿಯರ್ ಅಮಾಶಮ ಆರ್ಚ್. ಕಸ್ಟಮರ್ ಬಂದ್ರೆ ಅವ್ರ ಎಲ್ಲಾ ಪ್ರಾಡಕ್ಟ್ ನೋಡಬಹುದು, ಟಚ್ ಅಂಡ್ ಫೀಲ್ ಮಾಡಬಹುದು. ಜೊತೆಗೆ ಕಸ್ಟಮರ್ಸ್ ಇಲ್ಲಿ ಬಂದ್ರೆ ಸ್ವಲ್ಪ ಡಿಸ್ಕೌಂಟ್ ಕೂಡ ನಾವು ಡೈರೆಕ್ಟ್ ಕೊಡ್ತೀವಿ, ಯಾಕಂದ್ರೆ ಕಂಪ್ನಿ ಔಟ್ಲೆಟ್ ಅಲ್ವಾ ಇದು. ಸೊ ಅದರಿಂದ ಸ್ವಲ್ಪ ಬೆಸ್ಟ್ ರೇಟ್ ಕೊಡ್ತೀವಿ ಇದರಲ್ಲಿ. ಮಾಡೆಲ್ನ ಅವರು ಟಚ್ ಅಂಡ್ ಫೀಲ್ ಮಾಡುವಾಗ ಅವ್ರಿಗೆ ಏನ್ ಕ್ವೆಶನ್ಸ್ ಬರುತ್ತೆ ಅದಕ್ಕೆ ನಾವು ಆನ್ಸರ್ ಮಾಡ್ತೀವಿ.
ಇನ್ ಕೇಸ್ ಆ ಥರ ಆಗಲಿಲ್ಲ, ನಾವೆಲ್ಲ ದೂರ ಏರಿಯಾದಗಳಲ್ಲಿದ್ದೀವಿ ಅಂದರೆ ನಮ್ಮ ಎಕ್ಸಿಕ್ಯೂಟಿವ್ ಅವ್ರ ಮನೆಗೆ ಹೋಗಿ ಸೈಟ್ ವಿಸಿಟ್ ಮಾಡ್ತಾರೆ, ವಾಟರ್ ಟೆಸ್ಟ್ ಮಾಡ್ತಾರೆ, ಮತ್ತು ಸೊ ಅವ್ರಿಗೆ ಕ್ಲೀನಾಗಿ ಪ್ರಾಡಕ್ಟ್ ಬಗ್ಗೆ, ಕ್ವಾಲಿಟಿ ಬಗ್ಗೆ, ಸರ್ವಿಸ್ ಬಗ್ಗೆ, ವಾರಂಟಿ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಜೊತೆಗೆ ನಮ್ಮಲ್ಲಿ ಮೇನ್ ಅಟ್ರಾಕ್ಷನ್ ಆಗಿರೋದಂದರೆ ಫೈನಾನ್ಸ್. ಈಗ ಎಷ್ಟೋ ಜನ ಕಸ್ಟಮರ್ಸು ತುಂಬ ಮನೆ ಕಟ್ಟು ಫೈನಲ್ಲಿ ಫೈನಾನ್ಷಿಯಲ್ ಟೈಟ್ ಆಗಿರ್ತಾರೆ. ಸೊ ಈಗ ಅವ್ರಿಗೆ ಅವಶ್ಯಕತೆ ಇರುತ್ತೆ ಈ ಪ್ರಾಡಕ್ಟ್ಸ್ ಎಲ್ಲ, ಅವಾಗ ಇಮಿಡಿಯೇಟು ನಾವು ವಿತಿನ್ 2 ಮಿನಿಟ್ಸ್, 5 ಮಿನಿಟ್ಸಲ್ಲೇ ಲೋನ್ ಮಾಡಿಕೊಡ್ತೀವಿ ಕಸ್ಟಮರ್ಗೆ. ವಿತಿನ್ ಎ ಡೇನಲ್ಲಿ ನಾವು ಇನ್ಸ್ಟಲೇಷನ್ ಮಾಡಿಕೊಡ್ತೀವಿ. ಎನಿ ಕಂಪ್ಲೇಂಟ್ ಬಂದರೂ ನಮ್ಮದು ಆಲ್ ಓವರ್ ಬೆಂಗಳೂರಲ್ಲಿ, ಎಲ್ಲ ಬೆಂಗಳೂರಲ್ಲಿ ಆಗ್ಬೋದು, ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಸರ್ವಿಸ್ ಬ್ರಾಂಚಸ್ಗಳಿರೋದ್ರಿಂದ ಸೊ 24x7 ನಮ್ಮದು ಕಂಪ್ಲೇಂಟ್ಸ್ ಅಟೆಂಡ್ ಆಗುತ್ತೆ. ಸೊ ನಮ್ಮದು ರಿವ್ಯೂಸ್ ಎಲ್ಲ ಚೆನ್ನಾಗಿದೆ. ಸೊ ಈ ಥರ ಮತ್ತು ಜೊತೆ ಹೌದು ಅವ್ರು ಎಲ್ಲಿ ಬೇಕಾದರೂ ಚೆಕ್ ಮಾಡ್ಬೋದು. ಸೊ ಆ ಥರ ಇದೆ. ಮತ್ತು ಪ್ರಾಡಕ್ಟಲ್ಲೂ ಜಿನಾನಿಟಿ ಇದೆ, ಕ್ವಾಲಿಟಿಯಲ್ಲೂ ಚೆನ್ನಾಗಿದೆ, ಮತ್ತು ರೇಟು ಕೂಡ ಬೆಸ್ಟ್ ರೇಟ್ ಕೊಡ್ತೀವಿ. ಹೌದು, ಆಲ್ಮೋಸ್ಟ್ ಈಗ ನಮ್ಮ ಕಸ್ಟಮರ್ ಎಷ್ಟೋ ಜನ ಬರ್ತಾರಲ್ವಾ, ಸೊ ಬೇರೆ ಕಡೆ ಕೊಟೇಶನ್ ತೊಗೊಂಡು ಇಲ್ಲಿ ಬರೋರು ಜಾಸ್ತಿ ಜನ ಇದ್ದಾರೆ. ಸೊ ನಮ್ಮದು ಹೋಲ್ಸೇಲ್ ಪ್ರೈಸ್ ಲೆಕ್ಕ ಕೇಳ್ತಾ ಇದ್ದಾರೆ, ಅವರೇನೆ 20%, 30%ಗಿಂತ ಬೇರೆಯವ್ರಿಗಿಂತ ಕಡಿಮೆ ಇದೆ ಸರ್ ನಿಮ್ಮದು ಅಂತ ಕೆಲವು ಕಸ್ಟಮರ್ ತುಂಬ ಓಪನ್ ಆಗಿ ಮಾತಾಡೋರು ಹೇಳೇ ಹೇಳ್ತಾರೆ ನಮಗೆ. ಸೊ ಡೈಲಿ ಕೂಡ ಸೇಲ್ಸ್ ಇದೆ ನಮ್ಮದು. ಸೊ ಪ್ರೈಸಿಂಗ್ ಅಂತ ಬಂದಾಗ ಕಂಪ್ಯಾರಿಟಿವ್ಲಿ ತುಂಬಾ ಒಳ್ಳೆ ಬೆಸ್ಟ್ ಪ್ರೈಸ್, ಯಾಕಂದ್ರೆ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ. ಓಕೆ, ಸೊ ನಮ್ಗೆ ಬೆಸ್ಟ್ ಪ್ರೈಸ್ ಸಿಗುತ್ತೆ. ಕಸ್ಟಮರ್ ಇಲ್ಲಿ ಶೋರೂಮ್ ವರೆಗೂ ಬರ್ತಾರಲ್ವಾ, ಸೊ ಅಥವಾ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರಲ್ವಾ, ಸೊ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಡೈರೆಕ್ಟ್ ಆಗಿ ಕಸ್ಟಮರ್ಗೆ ಬೆಸ್ಟ್ ಪ್ರೈಸ್ ಕೊಡ್ಬೋದು. ಓಕೆ, ಸೂಪರ್ ಸರ್. ಸೊ ಹೇಳ್ತಾ ಇದ್ರೆ ಪ್ರಾಡಕ್ಟ್ಸ್ ಅಲ್ಲಿ ಬಂದು ಚಿಮ್ನಿ ಇರುತ್ತೆ, ನಾವು ನೋಡ್ತಾ ಇದೀವಿ ಆಲ್ರೆಡಿ ಸ್ಕ್ರೀನ್ ಮೇಲೆ ಸ್ಟೌವ್ಸ್ ಇರುತ್ತೆ. ಅಂಡ್ ಆಲ್ಸೋ ಇನ್ನ ಫಸ್ಟ್ ಏನೆಲ್ಲ ಪ್ರಾಡಕ್ಟ್ಸ್ ಇರುತ್ತೆ ಅಂತ ನಾವು ನೋಡೋಣ ಸರ್. ನೋಡಿ ಇಲ್ಲಿಂದ ತೋರಿಸ್ತೇನೆ ನಾನು, ನೋಡಿ ಚಿಮ್ನಿಸು ಇದು, ನೋಡಿ ಇದು 2 ಫೀಟ್ ಚಿಮ್ನಿ. ಇದು ನಮ್ಮ ಕಂಪ್ನಿಯಲ್ಲಿ ಮಾಡೆಲ್ ಬಂದು ಸ್ಟೆಲ್ಲಾ ಅಂತ ಹೇಳ್ತೀವಿ. ಅದೇ ರೀತಿ ಇದು ನೋಡಿ 3 ಬರ್ನರ್ ಆಪ್ಸ್, ಇದು ಇದು ಬಿಲ್ಟ್ ಇನ್ ಆಪ್, ನೀವು ಮೇಲೂ ಇಟ್ಕೋಬಹುದು, ಇದನ್ನ ಕೆಳಗಡೆನೂ ಇಡಬಹುದು. ಈಗ ಹೊಸ ಮನೆ ಕಟ್ಟೋರು ಇದನ್ನ ಹಾಪ್ ತರ ಕೂಡ ಇಲ್ಲಿ ಇಟಾಲಿಯನ್ ಟೈಪ್ ಆದ್ರೂ ಮಾಡಬಹುದು, ಇಂಡಿಯನ್ ಟೈಪ್ ಆದ್ರೂ ಮೇಲ್ಗಡೆ ಇಡಬಹುದು. ಅದೇ ತರನೇ ನೋಡಿ ಇದು 3 ಫೀಟ್ ಬ್ಲ್ಯಾಕ್, ಇದನ್ನ ಸ್ಟೆಲ್ಲಾ ಅಂತ, ಇದು ರಾಂಬೋ ಅಂತ ಹೇಳ್ತೀವಿ ಮಾಡೆಲ್. ಓಕೆ ಸರ್, ಸಾರಿ ಫಾರ್ ಇಂಟರಪ್ಷನ್ ಸರ್. ರೇಂಜಿಂಗ್ ಅಂತ ಬಂದಾಗ, ರೇಂಜಸ್ ಅಂದಾಗ ಚಿಮ್ನಿ ಏನ್ ರೇಂಜ್ ಇಂದ ನಿಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ? ರೇಂಜು ಮೇಡಮ್ ಬೇಸಿಕ್ ಮಾಡೆಲ್ಗಳೆಲ್ಲ ಇದೆ. ಸೊ ರೇಂಜಿಂಗ್ ಅಂತ ಸ್ಟಾರ್ಟ್ ಆದ್ರೆ MRP ಒಂದು 15,000 ಇದ್ರೂ ಕೂಡ ನಾವು ಬೆಸ್ಟ್ ಪ್ರೈಸ್ ಒಂದು 7,500 ಅಂತ ಹಿಡಿದು, ಬೆಸ್ಟ್ ಕ್ವಾಲಿಟಿ ಇರೋವಂಥದ್ದು, ಒಳ್ಳೆ ಟೆಕ್ನಾಲಜಿ ಇರೋವಂಥದ್ದು, ಆಟೋ ಕ್ಲೀನ್, ಹ್ಯಾಂಡ್ ಸೆನ್ಸರ್, ಟಚ್ಚು, ಮತ್ತು ಮೆಟಲ್ ಮೋಟ್ರು, ಮೆಟಲ್ ಬ್ಲೋವರು, ಆಯಿಲ್ ಕಲೆಕ್ಟ್ರು, ಸೊ ಈ ಥರದ ಎಲ್ಲ ಫೀಚರ್ಸ್ ಇರೋದು ಒಂದು 13,500 ಒಂದು 17,000 ಆ ರೇಂಜಲ್ಲಿ ಒಳ್ಳೆ ಸಿಗುತ್ತೆ, 17,000 ಸಿಗುತ್ತೆ. ಸೊ ಅದು ಅಲ್ಲದೆ ಇನ್ನೂ ಎಕ್ಸ್ಟ್ರಾನೂ ಇದೆ. ಸೊ ಅದು 20,000-25,000 ರೇಂಜ್ ಕೂಡ ನಮ್ಮಲ್ಲಿ ಮಾಡೆಲ್ಸ್ ಇದೆ. ಸೊ ಕಸ್ಟಮರ್ ಅವ್ರು ಯಾವ್ದು ನೀಡ್ಸ್ ಇರುತ್ತೆ ಅದ್ರ ಪ್ರಕಾರ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಅಂದ್ರೆ ಒಂದ್ ಸ್ಪಾಟ್ ಸೊಲ್ಯೂಷನ್ ಅಲ್ಲಿ ನಾವು ಚಿನ್ನಿಸ್ಕೊಡ್ತೀವಿ, ಅವ್ರು ಯಾವುದೇ ರೇಂಜ್ ಕೇಳಿದ್ರು ಸಿಗುತ್ತೆ, ನಮ್ಮಲ್ಲಿ ಸಿಗುತ್ತೆ, ಹೈಯರ್ ರೇಂಜ್ ಬೇಕಾದ್ರೂ ಸಿಗುತ್ತೆ, ಎಲ್ಲಾ ಕಸ್ಟಮರ್ಸ್ಗೂ ಎಲ್ಲಾ ತರ ಪ್ರಾಡಕ್ಟ್ಸ್ ಇಲ್ಲಿ ಸಿಗುತ್ತೆ, ಎಲ್ಲಾ ಸಿಗುತ್ತೆ ರಿಕ್ವೈರ್ಮೆಂಟ್ ಹಾಗೆ. ಹೌದು, ಅದ್ ಬಿಟ್ಟು ಮಿಡಲ್ ರೇಂಜ್ ಅಲ್ಲಿ ಸ್ವಲ್ಪ ತುಂಬಾ ಕಮ್ಮಿ ಬೇಡ, ತುಂಬಾ ಎಕ್ಸ್ಪೆನ್ಸಿವ್ ಬೇಡ ಅಂದ್ರೆ ಮಿಡಲ್ ರೇಂಜ್ ಒಂದು 12-15 ಒಳಗಡೆ ಸಿಗುತ್ತೆ. ಒಂದು ಕಲರ್ ಇರ್ಬೋದು, ಒಂದು ಸಕ್ಷನ್ ಪವರ್ ಇರ್ಬೋದು, ಇನ್ನೊಂದು ಮೋಟರ್ ಕೆಪಾಸಿಟಿ ಇರ್ಬೋದು, ಇನ್ನೊಂದು ಬೇರೆ ಹ್ಯಾಂಡ್ ಸೆನ್ಸರ್, ಟಚ್, ಆ ಥರದ ಫೀಚರ್ಸ್ ಆಗ್ಬೋದು. ಅವ್ರದ್ದು ಯಾವ ಥರ ಬೇಕಾಗುತ್ತೆ ಆ ರೇಂಜಲ್ಲಿ ಅವ್ರಿಗೆ ಸಿಗುತ್ತೆ. ಸೂಪರ್ ಸರ್. ಓಕೆ, ಸೊ ಇದೆಲ್ಲ ಕೂಡ ಚಿಮ್ನೀಸಲ್ಲಿ, ಸೊ ತುಂಬ ಒಳ್ಳೆ ಒಳ್ಳೆ ಮಾಡೆಲ್ಸ್ ಇದೆ. ಅದು ಬಿಟ್ಟರೆ ಸ್ಟೌವ್ಸ್ ಕೂಡ ತುಂಬ ಇದೆ ನೋಡಿ. ಇದು 4 ಬರ್ನರು, ಇಂಡಿಯನ್ ಬರ್ನರು, ಓಕೆ, ಟಾಪ್ ಅಂತ ಹೇಳ್ತೀವಿ. ಓಕೆ, ಸೊ ಇದಾದಮೇಲೆ 2 ಬರ್ನರ್, ಇದು ಇದು ಬಿಲ್ಟ್ ಇನ್ ನಾವು, ಇದರಲ್ಲಿ 2 ಬರ್ನರು, 3 ಬರ್ನರ್, 4 ಬರ್ನರ್ ಈ ಥರ ಎಲ್ಲ ಬರುತ್ತೆ ಕಸ್ಟಮರ್ ಮೇಡಮ್. ವಾರಂಟಿ, ಲೈಫ್ ಟೈಮ್ ವಾರಂಟಿ ಅಂತ ಚಿಮ್ಮಿ ನಾವು ಕೊಡ್ತೀವಿ ಮೇಜರ್ ಮೋಟ್ರ್ಗೆ. ಸೊ ಮೋಟ್ರ್ ಇನ್ ಕೇಸ್ ಏನೋ ಪ್ರಾಬ್ಲಮ್ ಆದರೆ ನಾವೊಂದು ಲೈಫ್ ಟೈಮ್ ವಾರಂಟಿವರೆಗೂ ಅದನ್ನು ಕೊಡ್ತೀವಿ. ಮಿಕ್ಕಿದ್ದೆಲ್ಲ ಪಾರ್ಟ್ಸ್ಗೂ 1 ಇಯರ್ ಇರುತ್ತೆ. ಸೊ ವಾರಂಟಿಲಿ ಇದುವರೆಗೂ ನಮ್ದು ಯಾವುದು ಕ್ಲೈಮ್ ಆಗಿದ್ದಿಲ್ಲ. ಸೊ ಪ್ರಾಬ್ಲಮ್ಸ್ ಏನು ಆ ಥರದ್ದಿಲ್ಲ, ಯಾಕಂದ್ರೆ ಅದು ಲೈಫ್ ಟೈಮ್ ವಾರಂಟಿ ಇರುತ್ತೆ. ಚಿಮ್ನಿಸ್ಗೆ, ಸ್ಟೌಗೆಲ್ಲ 1 ಇಯರ್ ಕೆಲವು ಮಾಡಲ್ ಇದೆ, 2 ಇಯರ್ಸ್ ಕೆಲವು ಮಾಡಲ್ ಇದೆ. ಬಜಾಜ್ ಇದೆ, ನಮ್ದೇ ಕಂಪ್ನಿ ಫೈನಾನ್ಸ್ ಇದೆ. ಸೊ ಕಸ್ಟಮರ್ ಯಾವ್ದಾದ್ರು ಅವ್ರ ಬ್ಯಾಂಕ್ ಅಲ್ಲಿ ನಾವು ಬೇಕಂದ್ರೆ ನಾವು ಫುಮ್ ಇನ್ವಾಯ್ಸ್ ಕೊಡ್ತೀವಿ, ಅಲ್ಲೂ ಕೂಡ ಅವ್ರು ತಗೋಬಹುದು. ಅವ್ರು ಬೇರೆ ಬೇರೆ ಈಗ ಸ್ವೈಪಿಂಗ್ ಮಿಷಿನ್ ಅಲ್ಲಿ ಇದೆ, ಸೊ EMI ಕ್ರೆಡಿಟ್ ಕಾರ್ಡ್ ಸ್ವೈಪಿಂಗ್ ಮಿಷಿನ್ ಅಲ್ಲಿ ಇದೆ. ಸೊ ಈಗ ಸೊ ವಾರಂಟಿ ಆಯ್ತು, ಅಂಡ್ ನಿಮ್ಗೆ ಫೈನಾನ್ಸ್ ಬಗ್ಗೆ, ಐ ಮೀನ್ ಇಫ್ ಇನ್ ಕೇಸ್ EMI ಬೇಕಂದ್ರೆ ಅದು ಕೂಡ ಸಿಗುತ್ತೆ. ಸರ್ವಿಸ್ ನಮ್ಮ ಹತ್ರ ಸರ್ವಿಸ್ ಟೀಮ್ ಇದೆ.
ಆಲ್ ಓವರ್ ಬೆಂಗಳೂರು ಅಥವಾ ಆಲ್ ಓವರ್ ಕರ್ನಾಟಕ ನಮ್ಮ ಪ್ರಾಡಕ್ಟ್ ಏನು ತಗೋತಾರೆ, ಸರ್ವಿಸ್ ಏಜೆನ್ಸಿಗಳಿದ್ದಾವೆ ನಮ್ಮಲ್ಲಿ, ಮತ್ತೆ ಡೀಲರು ಮತ್ತೆ ಡಿಸ್ಟ್ರಿಬ್ಯೂಟರ್ ಇರೋದ್ರಿಂದ ಸೊ ಅವರು ಆ ಕಸ್ಟಮರ್ಗೆ ಏನೇನು ಸಂಬಂಧಪಟ್ಟಿದ್ದು ಅವರೆಲ್ಲ ಟ್ರೈನಿಂಗ್ ಆಗಿರುತ್ತೆ, ಸ್ಪೇರ್ಸ್ ಕೂಡ ಇರುತ್ತೆ. ಸೊ ಅವರು ಮ್ಯಾಕ್ಸಿಮಮ್ 24x48 ಅವರ್ಸ್ ಒಳಗಡೆ ನಮ್ಮ ಕಂಪ್ಲೇಂಟ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಸೊ ಸರ್ವಿಸ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ವಾರಂಟಿ ಪೀರಿಯಡ್ ಇರೋ ಪ್ರಾಡಕ್ಟ್ಸ್ ಮಾತ್ರನಾ ಇಲ್ಲ ವಾರಂಟಿ ಪೀರಿಯಡ್ ಆಗಿರುವಂತ ಪ್ರಾಡಕ್ಟ್ಸ್ ಕೂಡ ಸರ್ವಿಸ್ ವಾರಂಟಿ ಆದ್ರೂ ನಾವು ಮಾಡ್ಕೊಡ್ತೀವಿ, ನಾಮಿನಲ್ ಚಾರ್ಜ್ ಮಾಡ್ತೀವಿ, ಸ್ಪೇರ್ಸ್ ಇದ್ರೆ ಚಾರ್ಜ್ ಮಾಡ್ತೀವಿ ಅಷ್ಟು ಬಿಟ್ರೆ. ಸೊ ಕಸ್ಟಮರ್ ಗೆ ಸರ್ವಿಸ್ ಅಂತ ಸಿಗುತ್ತೆ ನಿಮ್ಮ ಕಂಪನಿ ಸೈಡ್ ಇಂದ, ನಿಮ್ಮ ಪ್ರಾಡಕ್ಟ್ಸ್ ಗೆ ಸರ್ವಿಸ್ ಸಿಗುತ್ತೆ. ಓಕೆ, ಸೊ ಇವಾಗ ಇದೆಲ್ಲ ನೋಡಿದ್ಮೇಲೆ ಇಫ್ ಇನ್ ಕೇಸ್, ಯಾಕಂದ್ರೆ ನೀವು ಮ್ಯಾನುಫ್ಯಾಕ್ಚರರ್ಸ್ ಅಂತ ಹೇಳ್ತಾರ ಕಾರಣ ಡೀಲರ್ಶಿಪ್ ಏನಾದ್ರು ಬೇಕಂದ್ರೆ ಡೀಲರ್ಶಿಪ್ ಕೊಡ್ಬೋದು ಸರ್, ಅದಿದೆ ಔಟ್ ಆಫ್ ದಿ ಬಾಕ್ಸ್. ಆಕ್ಚುಲಿ ಡೈರೆಕ್ಟ್ ರಿಟೇಲ್ ಕಸ್ಟಮರ್ಸ್ ಅಂತ ಬಂದು ಆರಾಮಾಗಿ ತಗೋಬೋದು, ಅದು ಬಿಟ್ಟು ನಾವು ಡೀಲರ್ಸ್ ಆಗಿರ್ತೀವಿ ಅಂದ್ರೆ ಯಾರಾದ್ರೂ ಆ ಥರ ಕೂಡ ಆಪರ್ಚುನಿಟಿ ಇದೆಯಾ ನಿಮ್ಮಲ್ಲಿ? ಖಂಡಿತ ಮೇಡಮ್. ಏನಂತಂದ್ರೆ ಇವಾಗ ನ್ಯೂ ಕಮರ್ಸ್ ಇದಾರೆ, ಎಷ್ಟೋ ಜನ ಇನ್ವೆಸ್ಟ್ ಮಾಡೋದಕ್ಕೆ ದುಡ್ಡು ಇರಲ್ಲ, ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂತಿದ್ದಾರೆ. ಸೋಲಾರ್ ಬಿಸ್ನೆಸ್ ಎವರ್ ಗ್ರೀನ್ ಬಿಸ್ನೆಸ್. ಈಗ ನಮ್ಮ ಹತ್ರ ಇರೋ ಪ್ರಾಡಕ್ಟ್ಸ್ ಎಲ್ಲ ಆಲ್ಮೋಸ್ಟ್ ಒಂದು ಮನೆಗೆ ಹೋದ್ರೆ ಆಲ್ಮೋಸ್ಟ್ ಒಂದು ಪ್ಯಾಕೇಜ್ ಅಲ್ಲಿ ಬೇಕಾಗಿರೋ ಪ್ರಾಡಕ್ಟ್ ನಮ್ಮಲ್ಲಿದೆ. ಯಾರೇ ಒಬ್ರು ಬಿಸ್ನೆಸ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರೆ ಅನ್ಕೊಂಡ್ರೆ ಸೊ ನಾವು ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಕೊಡ್ತೀವಿ, ಜೊತೆಗೆ ಅವ್ರಿಗೆ ಕ್ರೆಡಿಟ್ ಆಪ್ಷನ್ಸ್ ಇರುತ್ತೆ, ಮತ್ತೆ ಅವ್ರಿಗೆ ಸೇಲ್ಸ್ ಪ್ರಮೋಷನ್ಸ್ ಇರುತ್ತೆ, ಮತ್ತೆ ಅವ್ರಿಗೆ EMI ಆಪ್ಷನ್ಸ್ ಕೊಡ್ತೀವಿ ಕಸ್ಟಮರ್ ಅವ್ರ ಕಡೆಯಿಂದ ಕಸ್ಟಮರ್ಗೆ, ಮತ್ತೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ, ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ, ಪ್ರತಿಯೊಂದು ಕೂಡ ನಮ್ಮ ಕಡೆಯಿಂದ ಇರುತ್ತೆ. ಅವ್ರು ಡೈರೆಕ್ಟ್ ಆಗಿ ಬಂದು ಮೀಟ್ ಮಾಡಿದ್ರೆ ಸೊ ಅವ್ರಿಗೆ ನಮ್ಮ ಟೀಮ್ ಇದೆ, ಅವ್ರಿಗೆಲ್ಲ ಸಜೆಸ್ಟ್ ಮಾಡುತ್ತೆ ಅವ್ರಿಗೆ. ಖಂಡಿತ ಮಾಡ್ತೀವಿ. ಈಗ ಕಾಂಬೋ ಅಂತ ನೀವು ಹೇಳಿದ್ರಿಂದ ನಾನು ಕೇಳ್ತಾ ಇದ್ದೀನಿ ಸರ್, ಕಾಂಬೋ ಆಗಿ ಏನಾದರೂ ತೊಗೊಂಡ್ರೆ, ಈಗ ಒಂದು ಹೊಸ ಮನೆ ಕಟ್ಟಿದೀವಿ, ನಮಗೆ ಸೋಲಾರು ಬೇಕು, ನಮಗೆ ಚಿಮ್ನಿನೂ ಬೇಕು, ನಮಗೆ ಸ್ಟೌನೂ ಬೇಕು, ಈ ಥರ ನಾನು ಒಟ್ಟಿಗೆ ಒಂದಷ್ಟು ಪ್ರಾಡಕ್ಟ್ಸ್ ತಗೊಳ್ತೀನಿ ಅಂದರೆ ಬೆನಿಫಿಟ್ ಏನಾದರೂ ಇರುತ್ತಾ? ಬೆನಿಫಿಟ್ ಇದೆ ಮೇಡಮ್, ಮ್ಯಾಕ್ಸಿಮಮ್ ಬೆನಿಫಿಟ್ ಇದೆ. ಯಾಕಂದ್ರೆ ಬೇರೆ ಒಂದೊಂದು ಪ್ರಾಡಕ್ಟ್ ತಗೊಳ್ಳೋದಕ್ಕೆ ಏನು ಡಿಸ್ಕೌಂಟ್ ಕೊಡ್ತೀವಿ ಅದಕ್ಕಿಂತ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ. ಮತ್ತೆ ಒಂದೇ ಒಂದ್ ಕಡೆ ತಗೊಳ್ಳೋದ್ರಿಂದ ಸರ್ವಿಸ್ಗೂ ಪ್ರಾಬ್ಲಮ್ ಆಗಲ್ಲ, ಮತ್ತೆ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಇನ್ಸ್ಟಲೇಷನ್ ಟೀಮ್ ಆಗ್ಬೋದು, ಒಬ್ಬೊಬ್ರಿಗೆ ಒಂದೊಂದ್ಸಲಿ ಬರೋ ತರದಿರಲ್ಲ. ಸೊ ಎಲ್ಲ ಒಂದೇ ಕಡೆಯಿಂದನೇ ಸಿಗುತ್ತೆ. ಕಸ್ಟಮರ್ಗೆ ಅವ್ರು ಹೇಗೆ ಅವರು ಚೆಕ್ ಮಾಡಿಕೊಂಡ್ರು ಕೂಡ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ, ಒಳ್ಳೆಯದೆ. ಪ್ರೈಸಿಂಗ್ ಅಲ್ಲಿ ಕೂಡ ಬೆನಿಫಿಟ್ ಇದೆ, ಸರ್ವಿಸ್ ಅಲ್ಲೂ ಕೂಡ ಸಿಗುತ್ತೆ, ಮತ್ತೆ ಪ್ರಾಡಕ್ಟ್ ಅಲ್ಲಿ ಅವರು ಒಂದೇ ಜಾಗದಲ್ಲಿ ಎಲ್ಲಾ ಪ್ರಾಡಕ್ಟ್ ಆಯ್ಕೆ ಮಾಡ್ಕೊಳಕ್ ಆಗಲ್ಲ. ಒಂದೊಂದ್ ಶೋರೂಮ್ ಅಲ್ಲಿ ಒಂದೊಂದ್ ಕಂಪ್ನಿಲಿ ಒಂದೊಂದ್ ಪ್ರಾಡಕ್ಟ್ ಬೆಸ್ಟ್ ಇರುತ್ತೆ. ಸೊ ನಮ್ಮಲ್ಲಿ ಎಲ್ಲಾ ಪ್ರಾಡಕ್ಟ್ ಕೂಡ ಇರೋದ್ರಿಂದ ಸೊ ಇಲ್ಲೇ ಡಿಸೈಡ್ ಮಾಡಬಹುದು. ಸೂಪರ್ ಸರ್. ಸೊ ಈಗ ನೆಕ್ಸ್ಟ್ ಪ್ರಾಡಕ್ಟ್ಸ್ ನೋಡೋಣ ಸರ್, ಇನ್ನೂ ಏನೇನೋ ಪ್ರಾಡಕ್ಟ್ಸ್ ಇದೆ ನಿಮ್ಮಲ್ಲಿ, ಸೊ ಅದನ್ನು ಕೂಡ ನೋಡ್ತಾ ನಾವು ಫರ್ದರ್ ಡೀಟೇಲ್ಸ್ ಕಸ್ಟಮರ್ಸ್ಗೆಲ್ಲ. ಆ್ಯಂಡ್ ಇದು ಕೂಡ ಒಂದು ಬೇಸಿಕ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು, ಲೈಕ್ ವಾಟರ್ ಗೀಸರ್ಸ್ ಇಫ್ ಇನ್ ಕೇಸ್ ರೆಂಟೆಡ್ ಹೌಸಲ್ಲಿ ಇದ್ದರೆ, ಇಲ್ಲ ಆ ಥರ ಅವರು ಸ್ವಲ್ಪ ವಾಟರ್ ಗೀಸರ್ಸ್ನ ಪ್ರಿಫರ್ ಮಾಡ್ತಾರೆ ಡೈಲಿ ಬೇಸಿಸಲ್ಲಿ, ಸೊ ಆ ಥರ ಕೂಡ ಸಿಕ್ಕತ್ತಲ್ವಾ ನಿಮ್ಮಲ್ಲಿ? ಹೌದು ಮೇಡಮ್. ಓಕೆ ಮೇಡಮ್, ನಮ್ಮಲ್ಲಿ ಗೀಸರ್ ಇಲ್ಲದಾದರೆ 1 liter ಇಂದಾನು ಸಿಗುತ್ತೆ, ಇನ್ಸ್ಟೆಂಟ್ ಇನ್ಸ್ಟೆಂಟ್ 1 liter ಮತ್ತೆ 3 liter ಎರಡು ಸಿಗುತ್ತೆ. 1 liter ಮತ್ತೆ 3 liter ಇಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಕಿಚನ್ ಅಲ್ಲಿ ಯೂಸ್ ಮಾಡ್ತಾರೆ, ಮತ್ತೆ ಏಜ್ ಆಗಿರೋರು ಅಥವಾ ಬಾಣಂತಿಯರು ಮಕ್ಕಳು ಇರೋವಂಥವ್ರು ಯಾವಾಗ್ಲೂ ರೆಗ್ಯುಲರ್ ಆಗಿ ಅವ್ರು ಬಿಸಿ ನೀರನ್ನೇ ಮುಟ್ಟಬೇಕಂತಿರ್ತಾರೆ. ಸೊ ಅಂಥವ್ರಿಗೆ ಇನ್ಸ್ಟೆಂಟ್ ಆಗಿ ಬರುತ್ತೆ, ಜಸ್ಟ್ ಆನ್ ಮಾಡಿದ ತಕ್ಷಣ ಬಿಸಿನೀರು ಬರುತ್ತೆ. ಸೊ ಆ ಥರದ್ದು ಸ್ವಲ್ಪ ಸ್ಟೋರೇಜ್ ಬೇಕು ಅಂತಂದ್ರೆ ನೋಡಿ 15 liter ಇಂದ ಸ್ಟಾರ್ಟ್ ಆಗುತ್ತೆ. ನೋಡಿ ಇದು 15 liter ವರ್ಟಿಕಲ್ ಅಂದ್ರೆ ಸ್ಟ್ರೈಟ್ ಆಗಿ ಮಾಡುವಂಥದ್ದು, ಇದು ಹಾರಿಜೆಂಟಲ್. ಕೆಲವರು ಸಜ್ಜ ಇಟ್ಟಿರ್ತಾರೆ, ಸಜ್ಜೆ ಮೇಲೆ ಸ್ಟ್ರೈಟ್ ಜಾಗ ಇರಲ್ಲ, ಅದಕ್ಕೆ ಹಾರಿಜೆಂಟಲ್ ಆಗಿರುತ್ತೆ ಮಾಡೆಲ್ಸ್, ಅದು ಕೂಡ ಇದೆ ನಮ್ಮಲ್ಲಿ. ಇದು 25 liter ಆಕ್ಚುಲಿ ಹೇಳಬೇಕು ಅಂದ್ರೆ, ಇದರಲ್ಲೂ 15 liter ಸಿಗುತ್ತೆ, ಇದರಲ್ಲೂ 25 liter ಸಿಗುತ್ತೆ, ಇದರಲ್ಲೂ 25 liter ಸಿಗುತ್ತೆ. ಮನೆಗೆ ಅಂತಲ್ಲ, ಲೈಕ್ PGs ಇರ್ಬೋದು, ಹೋಟೆಲ್ಸ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಆಲ್ಮೋಸ್ಟ್ ಎಲ್ಲಾ ತರ ರಿಕ್ವೈರ್ಮೆಂಟ್ ಆಗುತ್ತೆ ಅಲ್ವಾ? ಸೊ ನೋಡಿ, ಇದು ABS ಬಾಡಿ, ABS ಬಾಡಿ ಅಂತಾನು ಇದೆ, ಇದು ಪ್ಲಾಸ್ಟಿಕ್ ಬಾಡಿ. ಸೊ ಕಲರ್ ಅಲ್ಲಿ ಅವರು ಚೂಸ್ ಮಾಡಬಹುದು, ಲುಕ್ ವೈಸ್ ಅಲ್ಲಿ ಚೂಸ್ ಮಾಡಬಹುದು. ಸೊ ಆ ತರದ್ದೆಲ್ಲ ಇದೆ. ಮತ್ತೆ ನಮ್ಮದು, ನಮ್ಮ ಪ್ರಾಡಕ್ಟ್ 5-star ರೇಟಿಂಗ್, ಓಕೆ, ISI, ಓಕೆ, 5 years ವಾರಂಟಿ ಇರುತ್ತೆ. ಎನರ್ಜಿ ಸೇವಿಂಗ್ ಕೂಡ ಇದೆ ನಮ್ಮಲ್ಲಿ, 5-star ರೇಟಿಂಗ್ ಮೇನ್ ಆಗಿದೆ. ಮತ್ತೆ ಅದಾದ್ಮೇಲೆ ನೋಡಿ, ವಾಟರ್ ಪ್ಯೂರಿಫೈರ್ಸ್ ಇದೆ. ವಾಟರ್ ಪ್ಯೂರಿಫೈರ್ಸ್ ಅಲ್ಲಿ ಒಂದು 10 models ಬರುತ್ತೆ, ನಾವಿಲ್ಲೊಂದು 4 models, ಅಲ್ಲಿ 2 model ಇನ್ಸ್ಟಾಲೇಷನ್ ಡಿಸ್ಪ್ಲೇ ಮಾಡಿದೀವಿ. ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ, ಕಾಪರ್ ಎಲಿಮೆಂಟ್ ಇರೋದು ಬೇಕಾ, ಸೊ ಮತ್ತೆ RO UV EF ಎಲ್ಲ ಮಾಡೆಲ್ಸು ನಮ್ಮಲ್ಲಿದೆ. ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನ ನಾವು ಮಾಡಿಕೊಡ್ತೀವಿ. ಜೊತೆಗೆ ನೋಡಿ, ಇದು ಗ್ಯಾಸ್ ಗೀಸರ್, ಇನ್ಸ್ಟೆಂಟ್ ಗ್ಯಾಸ್ ಗೀಸರ್, ಹೌದು, ರೆಂಟೆಡ್ ಹೌಸ್. ಸೊ ಯಾರು ಇಷ್ಟಪಡ್ತಾರೆ ಅದೆಲ್ಲ ಮಾಡ್ಬೋದು. ಮತ್ತೆ ಸೊ ಇದು ನೋಡಿ, ಇದು ಹೀಟ್ ಪಂಪ್, ಇದು ಹೀಟ್ ಪಂಪ್, ಇದು ಹೊಸ ಟೆಕ್ನಾಲಜಿ. ಸೊ ಇದು ಹೀಟ್ ಪಂಪ್, ಇದು ಹೊಸ ಟೆಕ್ನಾಲಜಿ. ಇದು ಇದೇನಂತಂದ್ರೆ, ಈ ದೊಡ್ಡ ದೊಡ್ಡ PGs, ಹಾಸ್ಟೆಲ್ಲು, ಹಾಸ್ಪಿಟಲ್ಸು, ಮತ್ತೆ ದೊಡ್ಡ ದೊಡ್ಡ ಬಂಗ್ಲಾಗಳಲ್ಲಿ ಇದು ಯೂಸ್ ಮಾಡ್ತಾರೆ. ಇದೇನಂತಂದ್ರೆ,
ಎಲೆಕ್ಟ್ರಿಸಿಟಿಯಿಂದ ಯೂಸ್ ಇದು ಏರಿಂದ ಹೀಟ್ ಆಗುತ್ತೆ. ಓಕೆ. ಸೊ ಗಾಳಿಯಿಂದ ಹೀಟ್ ಆಗೋದ್ರಿಂದ ಓಕೆ ಇದು. ಸೊ ನಿಮಗೆ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಕಡಿಮೆ ಇರುತ್ತೆ ಮತ್ತು ಬೇರೆ ಡಿಪೆಂಡೆನ್ಸ್ ಇರಲ್ಲ. ಓಕೆ. ಸೊ ಇದು ಎಷ್ಟು ಬೇಕಾದರೂ ನೀವು ಹೀಟ್ನ ಜನರೇಟ್ ಮಾಡೋ ಹೀಟ್ ವಾಟರ್ ಜನರೇಟ್ ಮಾಡ್ಬೋದು. ಇದು ವಾಟರ್ ಪರ್ಪಸ್. ಹೌದು, ವಾಟರ್ ಹೌದು, ಗಾಳಿಯಿಂದ ಹೀಟ್ ಆಗಿ. ಹೌದು, ಎಲೆಕ್ಟ್ರಿಸಿಟಿ ಬೇಡ. ಓಕೆ, ಸೂಪರ್. ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ, ಆದ್ರೆ ಜಸ್ಟ್ ಫ್ಯಾನ್ ತಿರ್ಗಕ್ ಬೇಕಾಗುತ್ತೆ ಅಷ್ಟೇ ಹೊರತು. ಸೊ ಫುಲ್ಲಿ ಡಿಪೆಂಡ್ ಇದು ವಿಂಡ್ ಮೇಲೆ ಇರುತ್ತೆ. ಸ್ವಲ್ಪ ಕಮರ್ಷಿಯಲಿ ಇಲ್ಲ, ಡೊಮೆಸ್ಟಿಕ್ ತಗೊಳ್ತಾ ಇದಾರೆ ಇವಾಗ, ಎರಡೂ ಇದೆ. ಜಕ್ಕೂಸಿ, ಶವರ್ ಪ್ಯಾನಲ್, ಬಾಟಬ್ಬು ಆ ಥರದ್ದೆಲ್ಲ ಯೂಸ್ ಮಾಡಿದ್ರೆ. ಸೊ ನಾರ್ಮಲ್ ಸೋಲಾರ್ ಆಗಲಿ ದೊಡ್ಡ ಕೆಪಾಸಿಟಿ ತಗೋಬೇಕಾಗುತ್ತೆ ಅಥವಾ ಗೀಸರ್ಸಲ್ಲಿ ವರ್ಕ್ ಆಗಲ್ಲ ಅದೆಲ್ಲ. ಸೊ ಹೀಟ್ ಪಂಪ್ ಆದರೆ ಈಸಿ, ಇವಾಗೆಲ್ಲ ಅದು ಟ್ರೆಂಡ್ ಆಗಿದೆ. ಸೊ ಎಲ್ಲ ಕಡೆ ಯೂಸ್ ಮಾಡ್ತಾ ಇದಾರೆ. ಸೊ ಅದನ್ನು ಸಿಗುತ್ತೆ. ಹೌದು. ನೆಕ್ಸ್ಟ್ ನೋಡೋಣ ಸರ್, ನೆಕ್ಸ್ಟ್ ಏನು ಪ್ರಾಡಕ್ಟ್ಸ್ ಇದೆಲ್ಲ ಕೂಡ? ಮೇಡಮ್, ಇದು ವಾಟರ್ ಸಾಫ್ಟ್ನರ್. ಸಾಫ್ಟ್ನರ್, ವಾಟರ್ ಸಾಫ್ಟ್ನರ್ ಏನಂತಂದ್ರೆ, ಈಗ ಬೆಂಗಳೂರಲ್ಲಿ 30% ಮಾತ್ರ ಕಾವೇರಿ ನೀರಿದೆ, ಮಿಕ್ಕಿದ್ದೆಲ್ಲ ಬೋರ್ ವಾಟರ್ ಜಾಸ್ತಿ ಇದೆ. ಈಗೆಲ್ಲ ಕನ್ಸ್ಟ್ರಕ್ಷನ್ ಕೂಡ ಎಲ್ಲ ಔಟ್ ಆಫ್ ಬೆಂಗಳೂರೇ ಜಾಸ್ತಿ ನಡೀತಾ ಇದೆ. ಅಲ್ಲೆಲ್ಲ ತುಂಬ ದೊಡ್ಡ ಮನೆಗಳು ಕಟ್ಟಿರ್ತಾರೆ, ಆದರೆ ಒಳ್ಳೊಳ್ಳೆ ಫಿಟ್ಟಿಂಗ್ಸ್ ಹಾಕಿರ್ತಾರೆ, ಜಾಗ್ವಾರ್ ಮತ್ತು SS ಈ ಥರದ್ದೆಲ್ಲ ತುಂಬ ಕಾಸ್ಟ್ಲಿ ಐಟಮ್ಸ್ ಎಲ್ಲ ಹಾಕಿರ್ತಾರೆ. ಆದರೆ ಆ ಆಡ್ ವಾಟರ್ಗೆ ಆ ಐಟಮ್ಸ್ ಎಲ್ಲ 1 year ಆದಮೇಲೆ ಎಲ್ಲ ಕರಪ್ಷನ್ ಆಗಿಬಿಡುತ್ತೆ, ಎಲ್ಲ ಸ್ಕೇಲಿಂಗು, ಎಲ್ಲ ರೆಸ್ಟ್ ಹಿಡಿಯೋದು ಆ ಥರದ್ದೆಲ್ಲ ಆಗಿಬಿಡುತ್ತೆ. ವಾಟರ್ ಸಾಫ್ಟ್ನರ್ ಒಂದು ಯೂಸ್ ಮಾಡಿದ್ರೆ ಇದು ಹಾರ್ಡ್ ವಾಟರ್ನ ಸಾಫ್ಟ್ ಮಾಡುತ್ತೆ. ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ಟೋಟಲಿ ನೀವು ಇದನ್ನು ಒಂದನ್ನು ಮೇಂಟೈನ್ ಮಾಡಿದ್ರೆ ಇಡೀ ಮನೇನ ಅದು ಮೇಂಟೈನ್ ಮಾಡುತ್ತೆ. ಸೊ ಡಾಕ್ಟ್ರ್ ಹೇಗೋ ನಮಗೆ ವಾಟರ್ ಪ್ಯೂರಿಫೈಡ್ ವಾಟರ್ ಕುಡಿದ್ರೆ ನಿಮ್ಮ ಬಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೋ, ಅದು ವಾಟರ್ ಸಾಫ್ಟ್ನರ್ ಯೂಸ್ ಮಾಡಿದ್ರೆ ಮನೇನು ಕೂಡ ಚೆನ್ನಾಗಿರುತ್ತೆ. ಸೊ ಇದು ಒಂದನ್ನು ಮೇಂಟೈನ್ ಮಾಡಿದ್ರೆ ಇಡೀ ವಾಟರ್, ಸೋಲಾರ್ ವಾಟರ್ ಹೀಟ್ರು, ಗೀಸರ್ಸು, ಹೀಟ್ ಪಂಪು, ಮತ್ತು ಟ್ಯಾಪ್ಸು, ಕ್ಲಾತ್ ವಾಷಿಂಗು, ಏರ್ ಲಾಸಸ್ಸು, ಮತ್ತು ಟೈಲ್ಸು, ಫ್ಲೋರಿಂಗು, ಯಾವುದು ಕೂಡ ನಿಮಗೆ ಪ್ರಾಬ್ಲಮ್ ಬರಲ್ಲ ಸಾಫ್ಟ್ನರ್ ಒಂದು ಹಾಕ್ಸ್ಕೊಂಡ್ರೆ. ಸೊ ಇದು ಮಾಡೆಲ್ಸ್ ಇದೆ, ಮನೆ ಮನೆ ಮೇಲ್ಗಡೆದು ಇಡ್ಬೋದು, ಕೆಳಗಡೆ ಇಡ್ಬೋದು, ಅದೆಲ್ಲ ನಮ್ಮ ಟೆಕ್ನಿಷಿಯನ್ಸ್ ಬರ್ತಾರೆ, ನಮ್ಮ ಎಕ್ಸಿಕ್ಯೂಟಿವ್ಸ್ ಬರ್ತಾರೆ, ಅದೆಲ್ಲ ಡೆಮೋ ಇನ್ಸ್ಟಾಲೇಷನ್ಸ್. ಹೌದು, ಅಲ್ಲಿ ಎಲ್ಲಿ ಅವ್ರಿಗೂ ಕೇಳ್ಕೊಂತಾರೆ. ಸೊ ಅವ್ರಿಗೆಲ್ಲ ಕಂಫರ್ಟಬಲ್ ಅದನ್ನ ಕೇಳಿ, ಪೈಪ್ ಲೈನ್ ಎಲ್ಲಿ ಹೋಗಿದೆ ಅದ್ರ ಮೇಲೆ ಕೂಡ ನಾವು ಡಿಸೈಡ್ ಮಾಡ್ತೀವಿ. ಸೈಟ್ ವಿಸಿಟ್ ಮಾಡಿ ನಮ್ಮ ಎಕ್ಸಿಕ್ಯೂಟಿವ್ಸ್, ನಮ್ಮ ಟೀಮ್ ಹೋಗ್ಬಿಟ್ಟು ಅವ್ರಿಗೆ ಎಜುಕೇಟ್ ಮಾಡ್ತಾರೆ. ಇದು ಗುಜರಾತ್ ಬಾಯ್ಲರ್ ಮೇಡಮ್. ಗುಜರಾತ್ ಬಾಯ್ಲರ್, ಕೆಲವರು ತೋಟ ಇರುತ್ತೆ, ಕೆಲವು ಸೌದೆಗಳಿರುತ್ತೆ, ಅಥವಾ ಅವರು ಬೇರೆದ್ರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಅವ್ರಿಗೆ ಬೇರೆದ್ರಲ್ಲಿ ಗೀಸರ್ಲಿ ಯೂಸ್ ಮಾಡಿದ್ರೆ ನಮಗೇನು ಹೀಟ್ ಆಗುತ್ತೆ, ಸ್ಕಿನ್ ಇಚ್ಚಸ್ ಆಗುತ್ತೆ, ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗಲ್ಲ, ಅಥವಾ ನಮಗೆ ಹೌದು ಆ ಥರದ್ದು. ಸೊ ಈಗ ಆಲ್ಮೋಸ್ಟ್ ಎಲ್ಲ ಹಳೆ ಸ್ಟೈಲ್ಗೆ ಬಂದ್ಬಿಟ್ಟಿದ್ದಾರೆ ಇವಾಗ ಜನಗಳು. ಸೊ ಇದು ಏನಂತಂದ್ರೆ, 1 kg ನೀವೇನಾದರೂ ಫುಡ್ ಹಾಕಿದ್ರೆ ನಿಮಗೆ 6-7 ಮೆಂಬರ್ಸ್ ಆರಾಮಾಗಿ ಸ್ನಾನ ಮಾಡ್ಬೋದು. 60-65 degrees ನಿಮಗೆ ರಿಕ್ವೈರ್ಮೆಂಟ್ ಇರೋರಿಗೆ ನೋಡಿ ಪ್ರಾಡಕ್ಟ್ ಸಿಗುತ್ತೆ. ಸೊ ನಾರ್ಮಲ್ ಆಗಿ ಇನ್ಸ್ಟೆಂಟ್ ಸಿಗುತ್ತೆ, ಈ ತರ ಟ್ರೆಡಿಷನಲ್ ಮಾಡೆಲ್ ಮಾಡೆಲ್ಸ್ ಕೂಡ ಸಿಗುತ್ತೆ. ಅಂಡ್ ಇವಾಗ ಮೇನ್ ಪ್ರಾಡಕ್ಟ್ ನಮ್ಮ ಸೋಲಾರ್, ಸೋಲಾರ್ಗೆ ಹೋಗೋಣ, ಅದನ್ನ ಕೂಡ ನೋಡೋಣ ಒಂದ್ಸರಿ. ಸೊ ಸೋಲಾರ್ ಅಲ್ಲಿ ಯಾವ ತರ ಪ್ರಾಡಕ್ಟ್ಸ್ ನಿಮ್ಮಲ್ಲಿ ಇದೆ ಸರ್? ಸೊ ಸೋಲಾರ್ ಅಲ್ಲಿ 2 ತರ ಬರುತ್ತೆ ಮೇಡಮ್. ಒಂದು ETC ಮಾಡೆಲ್, ಒಂದು FSC ಮಾಡೆಲ್. ETC ಅಂದರೆ ಟ್ಯೂಬ್ಲರ್ ಮಾಡೆಲ್. ಸೊ ಟ್ಯೂಬ್ಲರ್ ಮಾಡೆಲ್ ಇವಾಗ ಲೇಟೆಸ್ಟ್ ಟ್ರೆಂಡ್ ಇವಾಗ. ಸೊ ಅದೇನಂತಂದ್ರೆ, ಕ್ಲೈಮೇಟ್ ಕಡಿಮೆ ಇದ್ರೂ ಹೀಟ್ ಆಗುತ್ತೆ, ಜಾಗ ಕಡಿಮೆ ತಗೊಳುತ್ತೆ, ಒಂದ್ಸಲ ಹೀಟ್ ಇದ್ರೆ 48 hours ಹೀಟ್ ಲಾಸ್ ಆಗೋದಿಲ್ಲ, ಮತ್ತೆ ಲೈಫ್ ಜಾಸ್ತಿ ಬರುತ್ತೆ, ಮಿನಿಮಮ್ 20-25 years ಲೈಫ್ ಬರುತ್ತೆ. ಸೊ ಈ ತರ ಇರೋದ್ರಿಂದ, ಸೊ ಈ ಮಾಡೆಲ್ ಕಾಸ್ಟ್ ಎಫಿಷಿಯನ್ಸಿ ಇದೆ, ರೀಸನಬಲ್ ಆಗಿ ಎಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರು ಕೂಡ ತಗೋಬಹುದು ಅದನ್ನ. ಮತ್ತೆ ನಮ್ಮಲ್ಲಿ ಸುಪೀರಿಯರ್ ಯಾಕೆ ತಗೋಬೇಕು ಅಂತಂದ್ರೆ, ಸೊ ಈ ಮಾಡೆಲ್ಲು, ಸೊ ನಾವು ಕೆಲವು ಶೀಟ್ ಮನೆಗಳಿಗೂ ಕೂಡ, ಈಗ ಎಂಚಿನ ಮನೆ, ಶೀಟ್ ಮನೆ, ಹಳ್ಳಿಗಳಲ್ಲಿ ಎಂಥ ಮನೆಗಳಿಗೂ ಕೂಡ ನಾವು ಹಾಕ್ಬೋದು. ಈಗ ಎಲ್ಲ ಸೋಲಾರ್ಗೂ ಕೂಡ ತುಂಬ ಹೈಟ್ ಬೇಕಾಗುತ್ತೆ, ಓವರ್ಹೆಡ್ ಟ್ಯಾಂಕು, ನಮ್ಮಲ್ಲಿ ಹೈಟ್ ಇಲ್ಲ ಅಂದ್ರೂ ಕೂಡ ನಾವು ಮಾಡಿಕೊಡ್ತೀವಿ. ಮತ್ತೆ EMI ಆಪ್ಷನ್ಸ್ ಇರೋದ್ರಿಂದ ಪ್ರತಿಯೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೂ ಕೂಡ ನಾವು ಇದನ್ನ ಸರ್ವ್ ಮಾಡ್ಬೋದು. ಎಷ್ಟು ಕೆಪಾಸಿಟೀಸ್ ಇಂದ ಸ್ಟಾರ್ಟ್ ಆಗುತ್ತೆ? 110 liters 100 ಎಕ್ಸಾಂಪಲ್, 100 liters ಇಂದ ಸ್ಟಾರ್ಟ್ ಆಗುತ್ತೆ. 100-500 ವರೆಗೂ ಡೊಮೆಸ್ಟಿಕ್, ಅದ್ರ ಮೇಲೆ ಕೂಡ ನೀವು 10,000 liters ವರೆಗೂ ನಮ್ಮಲ್ಲಿ ಅವೈಲಬಿಲಿಟಿ ಇದೆ. ಸೊ ಡೊಮೆಸ್ಟಿಕ್ಗೆ 500 liters ವರೆಗೂ ಬರುತ್ತೆ. ಇದರಲ್ಲಿ ಪ್ಯಾನಲ್ ಸಿಸ್ಟಮ್ ಅಂತ ಇನ್ನೊಂದು ಬರುತ್ತೆ, ಸೊ ಅದು ಕೂಡ ನಮ್ಮಲ್ಲಿ ಸಿಗುತ್ತೆ, FEC ಅಂತ ಹೇಳ್ತೀವಿ. ಅದರಲ್ಲಿ 100 ಹಿಡಿದು ನೀವು ಎಷ್ಟು ಲೀಟ್ರ್ ಬೇಕಂದ್ರೆ 500 ವರೆಗೂ ಡೊಮೆಸ್ಟಿಕ್ಕು, ಅದರ ಮೇಲೆ 10,000 liters 20,000 liters ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ನಾವು ಮಾಡ್ಕೊಳ್ತೀವಿ. ಅದರಲ್ಲಿ ಪ್ರೆಸರೈಸ್ಡ್ ನಾರ್ಮಲ್ ಎರಡೂ ಬರುತ್ತೆ,
ರೆಸಿಡೆನ್ಸಿಯಲ್ ಅಂದರೆ ಕೆಲವರು ಮನೆಗಳಿಗೆ ಚಕ್ಕುಸಿ ಶವರ್ ಪೆನ್ ಎಲ್ಲ ಯೂಸ್ ಮಾಡಬೇಕಂದ್ರೆ ಬೂಸ್ಟ್ ಪಂಪ್ ಯೂಸ್ ಮಾಡ್ತಾರೆ, ಅದಕ್ಕೂ ವಿತ್ ಸ್ಟ್ಯಾಂಡ್ ಆಗುವಂಥ ಮೆಟೀರಿಯಲ್ಲು ಮಾಡೆಲ್ಸು ನಮ್ಮಲ್ಲಿದೆ. ಅದಕ್ಕೂ ಯೂಸ್ ಆಗುತ್ತೆ. ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು, ಇಲ್ಲ ಡೈರೆಕ್ಟ್ ಆಗಿ ಸ್ಟೋರ್ಗೆ ವಿಸಿಟ್ ಮಾಡಬಹುದು. ಸೊ ಕಂಪ್ಲೀಟ್ಲಿ ಔಟ್ಲೆಟ್ ಇದು, ಇಲ್ಲಿ ಬಂದು ವಿಸಿಟ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೊಂಡು ಆರ್ಡರ್ಸ್ ನ ಪ್ಲೇಸ್ ಮಾಡಬಹುದು. ಇಲ್ಲ ಅಂದ್ರೆ ನಮ್ಮ ಕಾಲ್ ಮಾಡಿದ್ರೆ ಸಾಕು, ಜಸ್ಟ್ ನಮ್ಮವರೇ ಬಂದು ಎಕ್ಸಿಕ್ಯೂಟಿವ್ ಬೇಕಾದ್ರೆ ಮನೆಗೆ ಹೋಗಿ ಅವ್ರಿಗೆ ಎಲ್ಲ ಸೈಟ್ ವಿಸಿಟ್ ಮಾಡಿ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ, ಮತ್ತೆ ಅಲ್ಲೇ ಸ್ಪಾಟ್ ಅಲ್ಲಿ ಲೋನ್ EMI ಆಪ್ಷನ್ಸ್ ಕೂಡ ನಾವು ಕೊಟ್ಟು ವಿತ್ ಇನ್ ಎ ಡೇ ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ. ಎಲ್ಲ ಕೂಡ ಎಲ್ಲ ಸ್ಪಾಟ್ ಆಲ್ ಕಾಸ್ಟ್ ಮನೆಗೆ ಹೋಗ್ತಾರೆ. ಸೊ ಆಲ್ ಓವರ್ ಕರ್ನಾಟಕ ಎಲ್ಲಿದ್ರು ನಾವು ಮಾಡಿಕೊಡ್ತೀವಿ. ಇಷ್ಟು ಹೊತ್ತು ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ನಿಮ್ಮ ಕಂಪ್ನಿ ಬಗ್ಗೆ. ಸೊ ಫೈನಲಿ ಕಸ್ಟಮರ್ಸ್ಗೆ ಏನು ಹೇಳ್ತೀರಾ ಸರ್? ಸರ್, ಕಸ್ಟಮರ್ಗೆ ಏನು ಹೇಳೋದು ಅಂದರೆ ಸೋಲಾರ್ ಬಳಸಿ, ವಿದ್ಯುತ್ ಉಳಿಸಿ. ಸೋಲಾರ್ ನೆಕ್ಸ್ಟ್ ಫ್ಯೂಚರ್ ಅದೇ ಇರೋದು, ಸೋಲಾರ್ ವಾಟರ್ ಹೀಟ್ರೆ ಇನ್ನು ಜನರಲ್ ಆಗಿ ನೆಕ್ಸ್ಟ್ ಫ್ಯೂಚರ್ ಸೋಲಾರ್ ಎನರ್ಜಿನೇ ಜಾಸ್ತಿ ಯೂಸ್ ಆಗ್ತಾ ಇರೋದು. ಸೊ ನಮ್ಮಲ್ಲಿ ಬಂದರೆ ಈಗ ಆಲ್ರೆಡಿ ನಾನು ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ, ಒಳ್ಳೆ ಪ್ರೈಸು, ಒಳ್ಳೆ ಕ್ವಾಲಿಟಿ, ಒಳ್ಳೆ ಸರ್ವಿಸ್ ನಾವು ಕೊಡ್ತೀವಿ. ಸೊ ನೀವೇನಾದರೂ ನಮ್ಮ ಶೋರೂಮ್ ಬರೋದು ಅಥವಾ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ, ಸೊ ನಾವು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟು ಡಿಸ್ಕೌಂಟ್ ಮಾಡಿ ಬೆಸ್ಟ್ ಪ್ರಾಡಕ್ಟ್ ಸರ್ವಿಸ್ ನಾವು ಕೊಡ್ತೀವಿ. ಸೊ ಕಸ್ಟಮರ್ಸ್ ಬೆಟರ್ ಒಂದ್ಸರಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಇನ್ನೂ ಬೆಟರ್ ಇನ್ಫಾರ್ಮೇಶನ್ ಕೊಡ್ತಾರೆ, ಯಾಕಂದ್ರೆ ಒಂದೊಂದು ಪ್ರಾಡಕ್ಟ್ ಬಗ್ಗೆ ಒಳ್ಳೆ ಡೀಟೇಲ್ಸ್ ಕೊಡ್ತಾರೆ ಸರ್. ಬಟ್ ವಿಡಿಯೋಲಿ ಅಷ್ಟು ಹಾಕಕ್ಕೆ ಆಗೋದಿಲ್ಲ, ಯಾಕಂದ್ರೆ ಮಲ್ಟಿಪಲ್ ಪ್ರಾಡಕ್ಟ್ಸ್ ಇರೋ ಕಾರಣ. ಡೆಫಿನೆಟ್ಲಿ ವಿಸಿಟ್ ಮಾಡಿ ಪರ್ಟಿಕ್ಯುಲರ್ ಪ್ರಾಡಕ್ಟ್, ನಿಮಗೆ ಏನು ಒಂದು ನಾರ್ಮಲ್ ಆಗಿ ಒಂದು ವಾಟರ್ ಗೀಸರ್ ಬೇಕಾದ್ರೂ ವಾಟರ್ ಪ್ಯೂರಿಫೈಯರ್ ಬೇಕಾದರೂ ಕೂಡ ವಿಸಿಟ್ ಮಾಡಿ ಒಂದ್ಸರಿ ಸರ್ವಿಸು, ಡೀಟೇಲ್ಸು, ಪ್ರೈಸಿಂಗ್ ಎಲ್ಲ ತಿಳ್ಕೊಳ್ಳಿ, ಕಂಪೇರ್ ಮಾಡ್ಕೊಳ್ಳಿ, ನಾಲ್ಕು ಕಡೆ ಬೆಸ್ಟ್ ಅನ್ಸಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ವಾ ಸರ್? ಎಸ್. ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್ಕಮ್.